ಯಾವ ಅದಾರಲ್ಲೋ ಮನ್ಯಾಗ ಯಾರ ಅದಾರಲ್ಲೋ ಮನ್ಯಾಗ ಎಲ್ಲಿ ಹೊಲಕ್ಕೆ ಹೋಗ್ಯಾವ ಆಮೇಲೆ ಎಲ್ಲಿ ಮೆವ್ತಾರಕ್ಕೆ ಎಲ್ಲಾರು ಏ ಯಾರ್ದಾರ ನೀರ ತಗೊಂಡ್ಬರ್ತೀರೇನು ಕುಡಿಯಾಕ ನೀರ್ ಕೊಡಂದಾಗ ಒಬ್ರು ಗಪ್ಪ ಆಗಿದ್ರಿ ಈಗ ಒಮ್ಮೆ ಇಬ್ರು ತಗೊಂಡ್ಬಂದ್ರೆ ನಿನ್ನು ಕುಡಿಬೇಕಾ ನಿನ್ನ ಹಿಂಗ ಮನ್ಯಾಗ ರೊಟ್ಟಿ ಮಾಡ್ತಾನಂತ ಜಗಳಾಡಂಗಿಲ್ಲ, ಹೊಲದಾಗ ಕಸ ಮಾಡ್ತಾನಂತ ಜಗಳಾಡಂಗಿಲ್ಲ, ಸಿಳ್ಳಿ ಮಿಳಿ ಗಲಾಸಿ ನೀರ್ ಇಟ್ಕೊಂಡ್ ನನ್ನ ಕುಡ್ರಿ ನಿನ್ನ ಕುಡ್ರಿ ನಡ್ಸೇರಿ ಮಾಡಂಗಲ್ಲ. ನಾವೇನ ಮನೆ ದಗದ ಯಾರ ಮಾಡ್ತಾರ, ಹೊಲದಾಗ ದಗದ ಯಾರ ಮಾಡ್ತಾರ? ಹರ್ಯಾರ ಮತ್ತೆ ಊರಾಗ ಹೋಗ್ಬಿಟ್ಟೆ ಅಂದ್ರ ಹೊತ್ತ ಮನೆಗೆ ಮನೆಗ್ ಬರ್ತಿ. ಆ ಮನ್ಯಾದೆಲ್ಲ ಯಾರ ಸೋರ್ತಾರ? ಏ ಹಗನಿಗಿತ್ತೇರಿ ನೀರ್ ಕುಡ್ರಿ ಕುಡ್ರಿ ಅತ್ತ, ನೀವೊಂದ್ ಗಲಾಸ್ ಹಿಡ್ದಿ ನೀವೊಂದ್ ಗಲಾಸ್ ಹಿಡ್ದಿ ನೀರಾಡ್ಸಿ ಬಂದು ಕೂತಾತಿ ಮಗ್ಗ ಹಿಡಿಯಪ್ಪ ನೀರ್ ಕುಡಿ. ಕೇಳಿದ್ರಿ ನಮ್ಮ ಅವ್ವನ ಮಾತ? ಏನ್ರಿ ಮಗ ದಣದ ಬಂದಾನು ನೀರ್ ಕುಡಿದಿಲ್ಲ, ನಿಮ್ ಬಾಯಿಗೆ ತಾಣ ತಗೊಂಡು ಬಂದಳ. ಇದಕ್ಕೆ ಹಿರಿಯರ ಶಾಸ್ತ್ರ ಸುಳು ಮಾಡಿಲ್ಲ. ಏನ್ ಮಾಡ್ಯಾರ? ಮಕ್ಕಳ ಕೈ ಚೀಲ ನೋಡ್ತಾವತ್ತ, ಹೆಂಡತಿ ಕೈ ನೋಡ್ತಾಳತ್ತ, ಹಡದ ತಾಯಿ ಹಟ್ಟಿ ನೋಡ್ತಾಳತ್ತ. ಮಕ್ಕಳದು ನನ್ನ ಮಕ್ಳು ಯಾವಾಗ ಉಂಡಾವ ಏನೋ ಹಸದ ಬಂದಿರ್ಬೇಕತ್ತೇಳಿ ಮಕ ನೋಡಿ ಹಸದಾನ ಅನ್ನೋದು ತಾಟಿಗೆ ಹಚ್ಚಿಕೊಡೋದು ತಾಯಿ ಗುಣ. ನಿಮ್ಮದು ಏನೈತಿ ನೋಡು, ದೇಹ ನೋಡಿ ಗಂಡನ ಪ್ರೀತಿಸುದು ನಿಮ್ಮ ಗುಣ. ನೀವ ಲೇ ಹಗನಗಿತ್ತಿ ಪಲ್ಯದಾಗ ಉಪ್ಪು ಹಾಕಿದ್ರ ಖಾರ ಬಿಟ್ಟಿರ್ತಿ, ಖಾರ ಹಾಕಿದ್ರ ಉಪ್ಪ ಬಿಟ್ಟಿರ್ತಿ. ರೊಟ್ಟಿ ಮಾಡಿರ್ತಾಳ ಕಿಂಡಿ 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 ಹಿಂಗ ಕೈಯಾಗಿ ಹಿಡಿದ್ ನೋಡ್ರಿ ಇಡೀ ನಮ್ಮ ಕರ್ನಾಟಕ ಕಾಣಿಸ್ತೈತಿ. ಅದಕ್ಕೆ ತವ್ರ ಮೇಲೆ ಜಗಳ ಅಂದ್ರೆ ಹಾಕ ನನ್ ಜಲ್ಲೆ ಅಡಿಗೆಗೆ ಅಥವಾ ಓಡಿ ಬರೋದು ಅಡಿಗೆಗೆ ಒಂದ್ ಇಟ್ರ ಸ್ವಚ್ಛ ಇದೇನು? ಚಪಾತಿ ಮಾಡ್ತಾನ, ಉಪ್ಪಿಟ್ಟು ಮಾಡ್ತಾನ, ಉದುರು ಒಣಗಿ ಮಾಡ್ತಾನ, ಮತ್ತ ಕುಚ್ಚುಕಾಣ್ ಸಾರು ಮಾಡ್ತಾನ, ಎಲ್ಲ ಮಾಡ್ತಾನ. ಇನ್ನ ಏನ್ ಮಾಡ್ಬೇಕ್ರಿ? ಚಲೋ ಮಾಡ್ತಾನಿಲ್ರಿ ಮಾಡಿರ್ತಿಲ್ಲ ಬಾರಿ ಹೆಂಗೆ ಅಷ್ಟ ಮುಟ್ಬಿಟ್ಟು ಎಷ್ಟ ಚಂದ ಮ್ಯಾಲ ಉಪ್ಪು ಹಾಕೋದು, ಮ್ಯಾಲ ಖಾರ ಹಾಕೋದು, ಆವಾಗ ರುಚಿ ಮಾಡ್ಕೊಂಡ್ ತಿನ್ನೋದು. ಅರೆ ನಮ್ಮ ಅವನ್ ಕಲ್ಕೋರಿ, ಆಮೇಲ ಜಗಳ ಮಾಡಕೋರಿ. ನಿಮ್ಮ ಸಮಾನ್ ಸಾಕಾಗಿ ಹೋಗೈತಿ. ಏನ ಹೋಗ ನಿಮ್ಮ ಅವ್ಗರೆ ನಿಮ್ಮ ಅಪ್ಪಗರೆ ಹಾಕ, ನಿಮ್ಮ ಅಣ್ಣತಮ್ಮರಿಗೆ ಹಾಕ, ನಿನ್ನಾಗ ತಿಂದ ಪೈಲವನ್ನ ಆಗಲಿ ಚಿಕನ್ ಮಾಡ್ಯಾಳ. ಮನ್ಯಾಗ ನೆಮ್ಮದಿನ ಇಲ್ಲ. ನೋಡಿ ಹೆಂಗ ಎಲ್ಲ ಮುಂದ ಬಂದ ನನ್ ಕೈಯಾನ ಊಟ ತಿಂತಿಂದ ಆರ್ ತಿಂಗಳು ಏನ್ ಮಾತಾಡಕ್ ಬಂದಾಗ ಒಮ್ಮೆ ಜಗಳ ಮಾಡಿದ್ರ ಮನ್ಯಾಗ ಈಗ ಮಾಡಿ ಹಾಕಿ ಹೊಟ್ಟಿಲಿ ಅದೆಲ್ಲ ನಮ್ಮ ಅವನ ಕೈಗುಣ, ನಮ್ಮ ಅವನ ಕೈ ರುಚಿ. ಮಗನ ಇವ್ರ ಮಾತೇನ್ ಕೇಳ್ತಿ ಗಪ್ಪ? ಕೋಳಿ ಮೂರ್ ತತ್ತಿ ಹಾಕ್ಯಾವ, ತಮ್ಮ ಹುರದ ಮಾಡಿ ಹಾಕ್ತಾನ ಬಾ. ಇವು ಏನ್ ಹಾಕ್ತಾವ ಬೈಯಾಳಿಗಳು, ತಾವ ತಿನ್ನದ ಹೆಚ್ಚಾಕೈತಿ ಮಾಡ್ಕೊಂಡ್. ತಾಯಿ ಗುಣ ಯಾವಾಗ ಗೊತ್ತಾಗ್ಬೇಕು? ತಾಯಿ ಆದ್ರ ತಾಯಿ ಗುಣ ಏನನ್ನು ಗೊತ್ತಾಕೈತಿ. ನಡಿಯವ ನೀನ ಮಾಡಿ ಹಾಕೈತಿ ನಡಿ. ಸಿದ್ದಪ್ಪ ಮಾವ್ ಹೇಳ್ದಂಗ ಅವ್ರ ಬರ್ಗುಡ್ದ ಗಪ್ಪನ ಆಡ್ಕೊಂಡು ತಪ್ಲ ಕೊಟ್ಕೊಂಡು ಪಾದ್ರ ಅಂತ ಗಪ್ಪ ನೋಡೋದು.
ಏ ಯಾರ ಮೇವ್ ಕಡಿಯಾಕತ್ತೀರಿ? ಯಾರ ನಾವ ಹರಿ ಸಾವುಕಾರ. ಓ ಏನಪ್ಪ ಮೇವ್ ಮಾತ್ರ ನಮ್ಗೂ ಆಡ್ಗೊಳ್ಗದು ಇಲ್ಲ ಆಗೈತಿ ಮೇವ್ ಏನ್ ಮೇವ್ ಕಡಿಯಾಕಿಲ್ಲ ನೀನಾ? ಎಟ್ಟ ಹಂಚಿನ ಬಳ್ಳಣ್ಣ ಮತ್ತೇನ ಹಿಂಗ ನಮಗ್ ಬಂದ್ರೇನ ಮೇವಿಗೆ ಬಂದಿನೋ ಮತ್ತೇನ ಆಗದೆ ಏನ ಇಬ್ಬರ ಮದುವೆಯಾಗಿ ಆಗದೆ ಏನು ಮನಗಂಡ ಐತಿಪ್ಪ ನಿಂದ ಹವ ಅವನು ನಾಡಿ ಮದ್ವೆಯಾದ್ರ ಭಾರಿ ಹವಾ ಇರ್ತೈತಿ. ಹೌದು ಮತ್ತ ಅವ್ನು ಅವ್ನ ಹಾಡಿ ಎಲ್ಲಿ ಎಲ್ಲಿ ಬೇಕಾದಲ್ಲಿ ಯಾವ ಊರಿಗೆ ಹೋದ್ರು ಒಂದ್ ಹೆಣ್ಣು ಸಿಗೋದು ನಮ್ಗೆ ನಂದೊಂದು ಅನಿವಾರ್ಯ ನಂದಂತಾನೆ ಎಲ್ಲಿ ಹೆಣ್ಣು ಸಿಗೋದು. ಹಾ ಮತ್ತ ನಿಂದೇನು ಪಾ ಡಬಲ್ ಕೂಡ ಆಗದಿ ಮನಗಂಡ ನಡೆದೈತಿ ಮತ್ತೆ ಇಬ್ಬರು ಹೆಂಡರು ಮುದ್ದಿನ ಪೊಲೀಸ್ ಆಗಿಬಿಟ್ಟು. ಏಯ್ ಇಬ್ಬರು ಹೆಂಡರು ಮುದ್ದಿನ ಪೊಲೀಸ್ ಆಗಿಲ್ಲ ನನ್ನ ಬಾಳೆ ಇಬ್ಬರು ಹೆಂಡ್ರ ಕೈಯಾಗ ಸಿಕ್ಕ ಅವ್ನ ಅವ್ನ ನಾಯಿ ಪಾಡಾಗೈತಿ. ಹೆಂಗೋ ಅವ್ನ ಅವ್ನ ಇಬ್ಬರು ಹೆಂಡ್ರ ಅಂದ್ರೆ ಅಗದಿ ಫುಲ್ ಮಜಾ ಇರ್ತೈತೆ ತಿಳಿದನ್ನೇ ಅಗದಿ ಅವ್ನ ಅವ್ನು ಒಂದ್ ಆಗಂತಲೇ ಒಂದ್ ಅಗದಿ ವ್ಯವಸ್ಥೆ ಮಾಡಕ್ ಅನುಕೂಲ ಆಕೈತೆ ತಿಳಿದನ್ನಿ ನೀನ್ ನೋಡ್ರಿ ಏನ ಇದಾಗೈತೆ ಹೇಳ್ತಿಲ್ಲ ಏನ್ ಸುಳ್ಳು ಹೇಳ್ತೇನೆ ನನ್ನ ಮುಂದೆ ಎಲ್ಲಿ ಮೊಳ ನಿನ್ನಾಗೆ ತಿಳ್ಕೊಂಡಿ ನಾನು ಮದ್ವೆ ಆದ್ರ ಅವ್ನ ಅವನ ಜೀವನದಾಗ ಬಹಳ ಖುಷಿಯಾಗಿರ್ಬೇಕಳತ್ತೇಳಿ ಫುಲ್ ಎಂಜಾಯ್ ಇರ್ಬೇಕು. ಮತ್ತ ಮದ್ವಿ ಆದ ಬಳಿಕ ಹೆಂಗ ಆಕೈತಿ ಗೊತ್ತೈತೆ ಅಂದ್ರೆ ಗಂಡಸರ ಜೀವನ ಹೆಂಗ ಆಕತಿ? ಸಮುದ್ರ ಮೀನಾ ತಗದ್ ಹೊರಗ ಉಗದಂಗ ಆಕೈತಿ ಮಳ್ಳ ಲವ್ ನವ್ನ ಹಾಡಿ ಮದ್ವಿ ಆಗುಕಿತ್ತ ಮೊದಲ ಏನ್ ಎಂಜಾಯ್ ಇತ್ತು ಜೀವನದಾಗ ನವ್ನ ಸಮುದ್ರದಾಗ ಈಶಾಡು ಮೇನ್ ಆಗಿದ್ದೀನಿ. ಈಗ ಏನ್ ಮದ್ವಿ ಮಾಡಿಬಿಟ್ಟಳ ಅಮ್ಮವ ಅವನವನ್ ಗಾಣಕ್ ಸಿಕ್ಕ ಮೇನ್ ಆಗಿಬಿಟ್ಟ ಹೊರಗ್ ಹೋಗಾಕ ಸ್ವಸಂತ್ರ ಇಲ್ಲ. ಚಂಜಿ ಮಳೆ ಒಮ್ಮೆ ಓಣ್ಯಾಗ ಅಡ್ಡಾಡ್ಕೋತ ಬಂದಿದ್ ನೋಡಿದೇನಿ? ಹೌದು ಮತ್ ಇಬ್ಬರು ಅದಾರ ಅಂದ್ರೆ ಅವ್ರ್ಯಾಗ ಸಡ್ಲ್ ಬಿಡ್ತಾರ ಮತ್ತೆ ಹಿಡ್ದು ಎಳ್ಯಾವ್ರ ಎಳ್ಯಾವ್ರ ಅವ್ರ ನಿನ್ನ ಮೊದಲ ಮಳ ಬಣ್ಣ ಬಣ್ಣದ ಹುಡುಗಿಯಾರ ನೋಡ್ಕೋತ ಬಲ್ಲಂಗ ಲೈನ್ ಹೊಡ್ಕೋತ ಅಂತೂ ಆಗಿತ್ತು ಜೀವನ. ಆಗಟ್ ಕಣ್ಣು ತಂಪು ಮಾಡ್ಕೊಂಡದ ಎಲ್ಲ ಮತ್ತ ಹುಡುಗಿಯಾರನ್ನ ನೋಡ್ ನೋಡಿ ಈಗ ಏನೈತಿ ಮನ್ಯಾಗ ಅದಾವ ಮನ್ಯಾಗ ನೋಡುದು ಮನ್ಯಾಗ ನೋಡ್ಕೊಳ್ಳುದು ಏನ್ ನೋಡ್ತೀವಿ ಮಳ ಜಗಳ ಹೆಚ್ಚಾಗಿತ್ತು ನನಗ ಯಾತ್ರ ಜಗಳ ಏನ್ ಜಗಳ ಏನ್ ಜಗಳ ನೋಡ ಒಂದ್ ಅಗದ ಮಾಡಿ ಹಿಂಗಾದ್ರ ಒಬ್ಬರಂತೇಕ್ ಎರಡ್ ದಿವ್ಸ ಒಬ್ಬರಂತೇಕ್ ಎರಡ್ ದಿವ್ಸ ಎರಡ್ ದಿವ್ಸ ರಜಾ ತಗೋ ಆರಾಮ್ ಸರಿ ಬರಾಬರಿ ಇದ್ರೊಳಗ ನೀ ಡಿಗ್ರಿ ಮುಗಿಸಿದಂಗ ಕಾಣಿಸ್ತೀನಿ. ಡಿಗ್ರಿ ಎಲ್ಲ ಮುಗಿಸೇನಿ ಹೆಣ್ಣ ಸಿಗೋಲ್ಲ ನನಗ ಏನ್ ಮಾಡ್ಲಿ ಸಾಕಾಗೈತಿ. ಹಂಗಾದ್ರೆ ಇವತ್ ನಮ್ಮ ಮನಿಗೆ ನಿನ್ನ ಬಾ ಹೇಳಕ್ಕೆ ಹಿರಿಯಾಗಿ ನಾ ನಿಮ್ ಮನಿಗೆ ಬಂದ್ ಹೇಳ್ಬೇಕ? ಏ ಹಂಗೇನ್ ಬೇಡ ನಾವೊಂದ್ ಹೇಳ್ತೀನಿ ಹಂಗ ಮಾಡಕ್ತ ಮಾಡ ಅದ ಬರಾಬರಿ ಆಕೈತಿ. ನೋಡು ಮನಿಗೆ ಬಾ ಅಂದ್ರೆ ಹೆಂಗ್ ಹೆದರ್ದಿ ನಿತ್ಯ ಹೇಳಕ್ ಎಲ್ಲಾರ್ಗಿ ಮಜಾ ಅನಿಸ್ತೈತಿ ಮೊಳ ಅನುಭವಿಸಿದವ್ರಿಗೆ ಗೊತ್ತಿ ಇಬ್ಬರು ಹೆಂಡ್ರ ಕಾಟ. ನೋಡ ಮನಿಗೆ ಬಾನಿ ಅಂದ್ರೆ ಅವ್ರ ಟವು ಭಾವ ಏನ್ ಹೇಳಿ ಹೋತೇನೋ ಅಂತ ಹೇಳ್ಕೊಂಡು ಅವ್ರ ಇದನ್ ಮಾಡ್ಕೊಂಡ್ರೆ ಹಂಗ ಆಗೋದು ಬೇಡ. ಒಂದ್ ಅಗದ ಮಾಡ ಹೆಂಗ ಫಸ್ಟ್ ಕ್ಲಾಸ್ ಎಣ್ಣಿಗಿಣ್ಣಿ ಹೊಡಿ ಹೊಡೆದ ಅಗದಿ ಒಂದ್ ದಿವಸ ಮಜಾ ಮಾಡಿ ಅಗದಿ ಪದಸಿಂದ ಅವ್ರ ಮೇಂಟೆನ್ಸ್ ಮಾಡ. ಎಣ್ಣೆ ಅಂದ್ರೆ ಗಾಣದೇನು ಕೊಬ್ಬರಿ ಎಣ್ಣೆ ಸರಾಯಿ ಓ ಸರಾಯಿ ದಾರು ದಾರು ಅಲ್ಲಿ ಮಳ್ಳ ನಮ್ಮ ಅವ್ವದಾಳ ಏನಿಲ್ಲ ಒಂದ್ ಇಟ ಔಷಧಿದೇವು ಎಲ್ಲಿ ನೂಸ್ ಆಗ್ತೈತಿ ನಮ್ ದೋಸ್ತ್ ಬಂದ ಔಷಧಿ ಐತಿ ಕುಡಿಯತ್ತೇನು ಅತ್ತೆ ಕುಡ್ದನೆ ತೇಕೆ ಹೇಳ್ಬಿಡ. ನಮ್ಮ ಅವ್ವಾಗ ನನ್ನ ಧೈರ್ಯ ಆಗುದಿಲ್ಲ ನೀನ ತಗೊಂಡು ಬಾ ಒಂದ್ ದಿವಸ ನಮ್ಮ ಮನಿಗೆ ಆಯ್ತು ಹಂಗ ಹಂಗ ಮಾಡ್ ಬಾ ನಿನ್ ಕಾಲು ಬಿಡ್ತೀನಿ ಎಲ್ಲ ಕೂಡ ಅವನ ಎಲ್ಲ ಕುಡ್ದು ಬಿಟ್ಟಿಟ್ಟ ಇಲ್ಲೇ ಒಂದಿಟ ಕುಡಿದ್ರ ಪಾಡಕತ್ ಏನ್ ಮನ್ಯಾಗ ಅವ್ರ ಹೆಣ್ಮಕ್ಳು ಅದಾರು ಏನ್ ಮಾಡ್ಯಾರ ರಾಮಲ್ ಎಲ್ಲಿ ತಿರುವಾಡಿ ಒದ್ಗಿದಾರತ್ತ ಎಲ್ಲರಿ ನಾನು ಏನ್ ಪೌನ್ಯ ಗೊತ್ತಿಲ್ಲ ಬಾರು ಮಾರಯ್ಯ ನೀ ಏನ್ ಹೇಳಿದಿಲ್ಲ ನೋಡು ತಲಿಯಾಗ ಅದ ತುಂಬೇಕಿ ಮಳ್ಳ ಬಾ ಮತ್ತೆ ನಿನ್ನ ದಾರಿನ ಕಾಯಕೈತಿ ಗಪ್ ದಪ್ಪ ನಾಕ ರೊಟ್ಟಿ ಹಾಕೊಂಡ್ ಬರ ಹೋಗ್ಯ ಒಳಗೆ ಒಳಗದಾರು ನಿಂಬಿಕಾಯಿ ಒಂದು ಹೋಳಿ ಇಲ್ಲ ಏನೋ ಮಾಡಿದಿಲ್ಲ ಬಬಲಾಟರು ಜೈ ಬಬಲಾದೇಶ್ವರಿ ಅಂತ ಜೈ ಬಬಲಾದೇಶ್ವರ ಜೈ ಬಬಲಾದೇಶ್ವರ ಕುಡಿ ನಮಸ್ಕಾರ ಮಾಡ್ತೀವಿ ಏನಂತ ಹೇಳು ದಾರು ಅತ್ ಯಾರು ಕರಿತಿರ್ಲಿ ಅವ್ರು ದಾರ್ಯಾಗ ತೀರ್ಥ 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 ಮೊದಲನೇ ಸಲ ಇದು ಜೈ ಬಬಲಾದೇಶ್ವರ ಮೂರು ಲೋಕ ಪುಂಡಿ ಪದಾರ್ಥ ಕುಡಿ ಉರಿ ಉರಿ ಹತ್ತತಿ ಉರಿ ಅಂತ ಮಾಲ ಹ್ಮ್ ಉರಿ ಹ್ಮ್ ನಟ್ ಹಾಕ್ತಾನ ಜೈ ಬಬಲಾದೇಶ್ವರ ತೀರ್ಥ ತೀರ್ಥ ಮೊಳ ನಾ ಹೆಂಡ್ರ ಸಾಕಾಗಿತ್ತು ನೋಡ್ರು ಇರ್ಲಿ ಇದೆಲ್ಲ ಎಲ್ಲ ಚಿಂತೆ ಎಲ್ಲ ದೂರ ಮಾಡ್ತಾಳೆ ಹೇಳಿ ಏನಂದ್ರೆ ಬಾ ಯಾಕೋ ಅಂತಾರ
ಸಿದ್ಧಿ ಸಾಧಕರ ತಂಬಾಕ್ ಸೇದುದು ಈ ಪ್ರಸಾದ ತೀರ್ಥ ಕುಡಿದು ಲೋಕದಾಗ ನಡುತ್ತಿರುವ ಮಾಯಾಜಾಲದ ಮರ್ಯಾಕತ್ತ ಇಂಥದೆಲ್ಲ ಅವ್ರು ತಗೋತಿದ್ರು. ಹೌದು, ಮತ್ತ ಅವ್ರದಿಂದ ಇದೆಲ್ಲ ತಯಾರಾಗಿ ನಾವೆಲ್ಲ ಹಿಂಗ್ ಮಾಡ್ಕೊತ ಹೊಂಟೀವಿ. ಈಗ ಅನುಭವ ಸಂಸ್ಕಾರ ಜಂಡ ಮರ್ಯಾದಕ್ಕಾಗಿ ಅವ್ರು ಕುಡಿತಾರ. ಹೌದು ಮತ್ತ ಹೌದು, ಯೋಗಿ ಸಿದ್ಧಿ ಪುರುಷರು ಅವರು ಅದಕ್ಕೆ ಯಾಕೈತಿ ನೋಡು ಮೊದಲ ಹೇಳಬಾರ್ದ ಇದನ್ನ. ಸಾಕಿನ ಬಾಳ ಜಾಸ್ತಿ ಆತಂದ್ರ ಮತ್ತೆ ಎಲ್ಲ ಕುಡ್ ನೆಲಾನ ಹಿಡಿದು ಬಿಡ್ತೀನಿ. ಅಟ್ಟ ಇರೋದು ಬಬ್ಲಾದಿ ಅಪ್ಪನ ಹೆಸರ ಮೇಲ್ ಮಾಡಿದ್ರ ಯಾವ್ದು ನಿಶ್ಚಯ ಆಗಂಗಿಲ್ಲ. ಗಂಡಸರ್ ಗಂಡ ಹೌದು ನಟ್ ಹಾಕ್ಲೆ ತಗೋಲ ತಾಲು ಹೊಡಿ ತಗೋತನಗಪ್ಪ ಇನ್ನೊಂದಿಟ್ಟು ನಿನ್ಗಟ್ ಹಾಕ್ತಾನ ನೋಡ್ ತಗೋತಾನ ಹಿಡಿಯನ್ ಅಡಿ. ನಿಂಬೆಕಾಯಿ ಏನಾರ ನ್ಯಾಕ್ಸರ ಇಟ್ಕೋಬೇಕು. ಏನ್ ನ್ಯಾಕ್ಸ್ ಇಲ್ಲ ಏನಿಲ್ಲ, ಒಡೆಯದ ನಿಂಬೆಕಾಯಿ ಚಿಪ್ಸ ಗೊತ್ತು. ಹುಳ ನುಚ್ಚ ಕೆಂಪ ಕಾರ ಹಾಕುದು, ಉಳ್ಳಾಗಡ್ಡಿ ಬಡಿದು, ರೊಟ್ಟಿ ಬಡಿದು, ಒಳಗೆ ತಾಟ್ ಹಚ್ಕೊಂಡ್ ಬರಾಕ ಅದಕ್ಕೆ ಅವ್ನು ನೋಡ್ ಕಲ್ಲು ಉಗ್ದಾರಂಗ ಅತ್ತ ವಾಜ್ಯ ಬರ್ತಿಲ್ಲ ಹೊರಗ. ಬಾಳ ಜೋರ ಆಗೈತಿ ಅವಾಜ. ಹಾ ಏನ್ ಪಾನ ಯಾವಾಗ ಬಂದಿ? ಈಗ ಬಂದಿ? ಆರಾಮದಿರಿ? ಹ್ಮ್ ಆರಾಮದಿ. ಅಲ್ಲಪ್ಪ ಏನ ಇದೇನ ಇದು? ಸರಾಯಿ ಸರಾಯಿ ನೀರ ಉಳ್ಳಿಗಡ್ಡಿ ಉಪ್ಪಿನಕಾಯಿ ತರ್ತೀಯೋ? ಸಮಾಧಾನ ನಿತ್ಯ ಪಾಪನ ಮನ ಬಂದ ಮಾತಾಡ್ಸಕತ್ತೇನ್ ಬಾ ದಿವಸ ಕೊಡಿದಿಲ್ಲ. ಇದೇನು ಬೋಣ ಏನು ರೊಟ್ಟಿ ಏನು ಭಾರತ್ ನಕಾಸಿನ ಹಿಡಿ ಎಲ್ಲ ಕಾಣಂಗಾಗಿತ್ಲ ಇದ್ರಾಗ ನೋಡಿಲ್ಲಿ ಬೋಣೆ. ನೀ ಹಿಂದ ನೋಡಿದಕ್ಕೆ ಇಡೀ ಕರ್ನಾಟಕ ಅಂತನಾಕ್ತಿದಿ. ನಾ ದಿನಕ್ಕ ನೋಡ್ತೇನೆ ಹೆಂಗ್ ಕಂಡಿರ್ಬೇಕ. ಇದು ಭಾರತ ನಕಾಸಿ ರೊಟ್ಟಿ ಅಲ್ಲ ಭಾರತದ, ಇದೇನು ಪಾಕಿಸ್ತಾನದನ? ಕೈ ರೊಟ್ಟಿ ಅಮ್ಮ ಕೈ ರೊಟ್ಟಿ ನೋಡು, ಕೈಯಾಗಿ ವಾಜ್ಯಾಗಿ ಕೈ ತಳದು ಬೀಳ್ತೈತಿ. ನಿಮ್ಮ ಮನ್ಯಾಗ ಹಿಂಗ ಮಾಡ್ತಾರ? ನಮ್ಮಲ್ಲಿ ಹಿಂಗ ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡ್ತಾಳು ಈ ಕೆದಾಳ ನೋಡು, ವಾಣಿಗೆ ಮಾಡಂದ್ರೆ ಜಿನಿಗಿ ಕೈ ಅಟ್ಟದ್ ಬರಾಕತ್ತವ. ಶಿಕ್ ನಮ್ಮ ಅವ್ವ ನಾಯಿ ಆಗಿತ್ತು. ನಾಯಿ ಎಷ್ಟು ಚಂದ ಮಾತಾಡ್ತೀರಿ, ಎಷ್ಟು ಚಂದ ಮಾತಾಡ್ತೀರಿ, ತಳಗ ಮ್ಯಾಗ ಕೂಡ ನೋಡ್ತೀವಿ ಯಾಕಿನ ಅಂದ್ರೆ ನಿನ್ನ ಮುಂದೆ ಅಷ್ಟು ಬಬ್ಬಾಟ್ ಮಾಡ್ತಾರ ಬಸ್. ನೀ ನಮ್ಮ ಹುಚ್ಚನಾಯ ನಮ್ಮ ನಾಯಿ ಆಗೈತಿ, ನಾ ಹುಚ್ಚನಾಯಿ ಆಗಿ ನಿಮ್ ಗಪ್ಪ ಗಪ್ಪ ಅದನ್ನೆಲ್ಲ ನಾ ಕೇಳ್ತಾನು ಸಮಾಧಾನ ಹಿಡಿ. ಏನ ಇದೇನಪ್ಪ ನೋಡುವ? ಇದು ಠಾಣೆ ಕೈತಿ, ಪೌನ್ಯಾಗ ಮೇಯ್ ಕೈ ಹೊಡ್ಯಾಕೈತಿ, ಒಂದಿಟ್ಟು ತಗೊಂಡು ಬಾರ ಪೌನ್ಯ ಅಂತ ಹೇಳಿದ ಅದಕ್ಕಾಗಿ ಸ್ವಲ್ಪ ತಗೊಂಡು ಬಂದೇನಿ. ಹಾಕಿನ ಸ್ವಲ್ಪ ನೆಲ ದಾರು ಐತೆ ಅಂತ ಹೇಳ ದಾರು ಇದು ದಾರು ಇದನ್ನ ತಗೊಂಡ ನಾನು ಗಂಡು ಕುಡ್ಸಾಕ್ತಿ. ಬಾ ಒಂದಿಟ್ಟು ಎದ್ದು ದಗ ಬಾಪ್ಪ ಮಾತಾಡ್ದ ನೀನ್ ಜೋಡಿ ಬಾ ಒಂದಿಟ್ಟು ಎದ್ದು ಎದ್ದು ಬಾಂತ ಹೇಳಿ ತಮ್ಮ ಊಟ ಮಾಡಿಸ್ತಿ ಬಾ. ಊಟ ಮಾಡಕ್ತೆ ಬಾ ಅಣ್ಣ, ಅಲ್ಲಿ ಒಳಗ ಮಾಡಿಸ್ತೀವಿ ನೋಡಿ, ಕಮ್ಮಗ ಮಾಡಿಸ್ತೀವಿ ನೋಡಿ. ಹ್ಮ್ ಬಾ ತಂಗಿ ಚಿಕ್ಕ ಬರ್ಲ. ಮಾಡ್ಬೇಕತಿ
ಉಪವಾಸ ನಿಂಬಿಕಾಯಿ ಉಳ್ಳಾಗಡ್ಡಿ ಎಲ್ಲ ಶಿಸ್ತಂಗ್ ತಂದು